ನಮಸ್ಕಾರ. ಜೈ ಶ್ರೀರಾಮ್. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಾಶ್ಚ ಮಹೀತಲೆ ತಾವದ್ ರಾಮಾಯಣಕಥಾ ಲೋಕೇಶು ಪ್ರಚರಿಷ್ಯತಿ. ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ಪುಣ್ಯ ಕಥೆಯನ್ನು ನಾವೆಲ್ಲ ಕೇಳ್ತಾ ಬಂದಿದ್ದೀವಿ. ರಾಮನ ಜನನವನ್ನು ನೋಡಿದ್ವಿ. ಪುಟ್ಟ ರಾಮ ಬಾಲ್ಯವನ ದಾಟಿ ಕೌಮಾರ್ಯಕ್ಕೆ ಪದಾರ್ಪಣೆ ಮಾಡಿ ಉಪನಯನಾದಿ ಸಂಸ್ಕಾರಗಳನ್ನು ಪಡೆದು ವಸಿಷ್ಠಾಶ್ರಮಕ್ಕೆ ತನ್ನ ಸೋದರರೊಂದಿಗೆ ಹೋಗಿ ಹೇಗೆ ಯೋಗ್ಯ ವಿದ್ಯೆಯನ್ನು ಪಡೆದ, ವಿದ್ಯಾವಂತನಾಗಿ ಬಲಸಂಪನ್ನನಾಗಿ ವಿದ್ಯಾಸಂಪನ್ನನಾಗಿ ಧನುರ್ವಿದ್ಯಾ ಕೋವಿದನಾಗಿ ಅತ್ಯಂತ ವಿನಮ್ರನ ವಿದ್ಯಾವಿನೀತನಾಗಿ ವಾಪಸ್ ತನ್ನ ಅರಮನೆಗೆ ಹಿಂದಿರುಗಿ ತನ್ನ ತಂದೆ ತಾಯಂದಿರಿಗೂ ತನ್ನ ಮಂತ್ರಿಮಂಡಲಕ್ಕೂ ಸಕಲ ಪ್ರಜೆಗಳಿಗೂ ಹೇಗೆ ಸಂತೋಷ ಉಂಟಾಗುವಂಥ ಅತ್ಯಂತ ಸೌಜನ್ಯದ ಸಜ್ಜನಿಕೆಯ ವಿನಮ್ರತೆಯ ನಡೆಯಿಂದ ಎಲ್ಲರನ್ನೂ ಗೆದ್ದುಕೊಂಡ, ಎಲ್ಲರ ಹೃದಯಾಭಿರಾಮನಾದ, ಬೀದಿ ಬೀದಿಗಳಲ್ಲಿ ಎಲ್ಲರನ್ನೂ ಮಾತನಾಡಿಸ್ತಾ, ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ತಾ, ಆ ಅಭಿಷಿಕ್ತ ರಾಜನಾಗುವ ಮುಂಚೆಯೇ ಎಲ್ಲರ ಹೃದಯದಲ್ಲಿ ಅದಾಗಲೇ ತನ್ನ ಪ್ರೀತಿಯಿಂದ ತನ್ನ ಸ್ನೇಹದಿಂದ ಅಭಿಷಿಕ್ತಗೊಂಡು ಬಿಟ್ಟಿದ್ದ, ಅನಭಿಷಿಕ್ತ ನಾಯಕನಾಗ್ಬಿಟ್ಟಿದ್ದ ಅನ್ನೋ ವಿಚಾರವನ್ನು ಕಳೆದ ಸಲ ನಾವು ನೋಡಿದ್ವಿ. ಅಂತಹ ಶ್ರೀರಾಮ ಮತ್ತು ಭರತ ಲಕ್ಷ್ಮಣ ಶತ್ರುಘ್ನರಿಗೆ ಯೋಗ್ಯರಾದ ಕನ್ಯೆಯರು ತಂದು ವಿವಾಹ ಮಾಡಬೇಕು ಅಂತ ಅನ್ನಿಸ್ತು ದಶರಥನಿಗೆ. ಷೋಡಶ ವರ್ಷವನ್ನು ತುಂಬಿಸಿಕೊಂಡಂಥ ಯುವಕ ಯುವತಿಯರಿಗೆ ಮದುವೆ ಮಾಡೋದು ಅತ್ಯಂತ ಯೋಗ್ಯವಾದಂಥ ವಯಸ್ಸು ಅನ್ನೋದು ಆರ್ಷ ಸಂಸ್ಕೃತಿಯ ಒಂದು ಭಾವ. ಇನ್ನು ದೇಹವು ಮನಸ್ಸು ಒಂದು ಶೃಂಗಾರ ರಸಕ್ಕೆ ಒಗ್ತಾ ಇರುವಂಥ ಸಂದರ್ಭದಲ್ಲೇ ಯೋಗ್ಯರಾದಂತಹ ಒಂದು ಜೋಡಿಯನ್ನು ಮಾಡಿಬಿಟ್ರೆ ಅವ್ರ ಮನಸ್ಸು ಅಲ್ಲಿ ಇಲ್ಲಿ ಕಾಮ ಪಿಶಾಚಿಯ ವಶವಾಗಿ ಎಲ್ಲೆಲ್ಲೋ ತಿರುಗಾಡಿ ಖಾಲಿಯಾಗಿ ಮೈಲಿಗೆಯಾಗಿ ಗಲೀಜಾಗಿ ಹೋಗುವುದರ ಬದಲು ಗೃಹಸ್ಥಾಶ್ರಮದ ಚೌಕಟ್ಟಿನಲ್ಲಿ ಅತ್ಯಂತ ಯೋಗ್ಯವಾಗಿ ಸಭ್ಯ ಸುಂದರವಾದ ಒಂದು ಸಂಬಂಧದಲ್ಲಿ ಅಚ್ಚುಕಟ್ಟಾಗಿ ಬೆಳೆಯುತ್ತೆ. ಕಾಮವು ನಿಯಂತ್ರಣಕ್ಕೆ ಬಂದು ಅದು ಪ್ರೇಮವಾಗಿ ಅನುರಾಗವಾಗಿ ದಾಂಪತ್ಯದ ಅತ್ಯುಜ್ವಲ ಆದರ್ಶಗಳನ್ನು ಅರ್ಥಭರಿತು ಪಾಲಿಸುವಂಥ ರೀತಿಯಲ್ಲಿ ಅದಕ್ಕೆ ಒಂದು ಉದಾತ್ತೀಕರಣವಾಗುತ್ತೆ ಅನ್ನೋದು ಆರ್ಷ ಸಂಸ್ಕೃತಿಯ ಧರ್ಮ ಶಾಸ್ತ್ರಗಳೆಲ್ಲದರ ನಿಲುವು. ಹಾಗಾಗಿ ಅನಿಸಿದ್ದನ್ನೆಲ್ಲ ಮಾಡೋದು, ಕಾಮ ಪಶುವಿಗೆ ವಶವಾಗಿ ಹೇಗೆ ಹೇಗೋ ತಿರುಗಾಡೋದು, ಹೇಗೆ ಹೇಗೋ ಇರೋದು, ದಿನಕ್ಕೊಂದು ಬದಲಾಯಿಸೋದು, ಮೊಬೈಲ್ ಫೋನ್ ಬದಲಾಯಿಸಿದ ಹಾಗೆ ಜೋಡಿ ಬದಲಾಯಿಸೋದು, ಹೀಗೆ ದೇಹವನ್ನು ಮನಸ್ಸನ್ನು ಗಲೀಜು ಮಾಡಿಕೊಳ್ಳುವಂಥದ್ದು ಆರ್ಷ ವಿಧಾನವಲ್ಲ. ಹಾಗಾಗಿ ಹಿಂದೆ ಆ ರೀತಿ ಹೇಳ್ತಾ ಇದ್ರು. ಕನಿಷ್ಠ 16 ವರ್ಷ ಮತ್ತು ಆ ಹದಿಹರೆಯದ ಅಂದರೆ ಆಗತಾನೆ ಮನಸ್ಸು ದೇಹಗಳು ಆ ರೀತಿ ಶೃಂಗಾರಕ್ಕೆ ಒಲಿತಾ ಇರುವ ಸಂದರ್ಭದಲ್ಲಿ ಅವರಿಗೆ ಮದುವೆ ಮಾಡೋದು ಯೋಗ್ಯವಾಗಿತ್ತು. ರಾಮ ಭರತ ಲಕ್ಷ್ಮಣ ಶತ್ರುಘ್ನರಿಗೆ ಮದುವೆ ಮಾಡೋಣ, ಅವರು ಸಂತೋಷವಾಗಿ ತಮ್ಮ ಪತ್ನಿಯರೊಂದಿಗೆ ಇರೋದನ್ನು ನಾವು ನೋಡಿ ಖುಷಿ ಪಡ್ಬೋದು ಅಂತ ದಶರಥನು ಆಲೋಚಿಸ್ತಾ ಇರುವಾಗ ಭಟನು ಬಂದು ಹೇಳ್ತಾನೆ, ಯಾರೋ ಮಹಾತ್ಮರು ಬಂದಿದ್ದಾರೆ, ವಿಶ್ವಾಮಿತ್ರ ಮಹರ್ಷಿಗಳು ಬಂದಿದ್ದಾರೆ ಅಂತ. ಇಡೀ ಸಭೆಯೇ ಜಾಗೃತವಾಯಿತು. ಹೌದೇ, ವಿಶ್ವಾಮಿತ್ರರು ಬಂದ್ರ, ತುಂಬ ಸಂತೋಷವಾಯಿತು. ದಶರಥಾದಿಗಳು ವಸಿಷ್ಠರು ಎಲ್ಲರೂ ಹೋಗಿ ಆ ಮಹರ್ಷಿ ವಿಶ್ವಾಮಿತ್ರರನ್ನು ಅವರ ಸಮಸ್ತ ಶಿಷ್ಯಗಣದೊಂದಿಗೆ ಅರ್ಘ್ಯಪಾದ್ಯಗಳನ್ನಿತ್ತು ಅತ್ಯಂತ ಗೌರವದಿಂದ ಸಭೆಗೆ ಅವರನ್ನು ಕರೆದು ಸತ್ಕರಿಸ್ತಾರೆ. ಅವ್ರಿಗೆ ಎಲ್ಲ ಬಗೆಯ ಉಪಚಾರಗಳನ್ನು ಮಾಡ್ತಾರೆ. ಯೋಗ್ಯ ಭೋಜನವನ್ನಿತ್ತು, ಆಸನವನ್ನಿತ್ತು, ಎಲ್ಲ ರೀತಿಯ ಉಪಚಾರಗಳನ್ನು ಮಾಡ್ತಾರೆ. ವಿಶ್ವಾಮಿತ್ರರಿಗೆ ತುಂಬ ಖುಷಿಯಾಯಿತು. ಇಂತಹ ಪ್ರೀತಿ, ಇಂತಹ ಆತಿಥ್ಯವನ್ನು ರಘುವಂಶೀಯರು ಮಾತ್ರವೇ, ಅದರಲ್ಲೂ ದಶರಥ ಮಹಾರಾಜನೇ ಕೊಡಬಲ್ಲ, ನಾನು ತುಂಬ ಸಂತುಷ್ಟನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ದಶರಥ ಮಹಾರಾಜ ಹೇಳ್ತಾನೆ, ನೀವು ಹೇಳ್ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ, ನೀವೇ ನಿಮ್ಮ ಸಿದ್ಧಾಶ್ರಮದಿಂದ ನಡ್ಕೊಂಡು ಇಷ್ಟು ದೂರ ಬಂದಿದ್ದೀರಿ, ನನ್ನ ಅರಮನೆಗೆ ಪದಾರ್ಪಣೆ ಮಾಡಿದ್ದೀರಿ ಅಂದರೆ ಇದು ನನ್ನ ಮಹತ್ತರವಾದ ಸೌಭಾಗ್ಯವೇ. ಹೌದು, ನಾನು ಏನು ಕೊಡಲಿ ನಿಮಗೆ, ಏನು ಬೇಕಾದರೂ ಕೊಡ್ತೀನಿ ನಾನು, ನಿಮ್ಮಂಥವರು ನನ್ನ ಅರಮನೆಗೆ ಪದಾರ್ಪಣೆ ಮಾಡಿದ್ದೀರಿ ಅಂತಂದರೆ ಅದೇ ಅನಿರೀಕ್ಷಿತವಾಗಿ. ಅತಿಥಿ ಯಸ್ಯ ತಿಥಿ ನಾಸ್ತಿ, ಹೇಳದೆ ಕೇಳದೆ ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವವರನ್ನು ಅತಿಥಿ ಅಂತ ಹೇಳ್ತೀವಿ. ಇನ್ವೈಟೆಡ್ ಗೆಸ್ಟ್ನ ಅಭ್ಯಾಗತರು ಅಂತ ಹೇಳ್ತೀವಿ. ಈಗ ಎಲ್ಲದಕ್ಕೂ ಅತಿಥಿ ಅಂತ ಬಳಸ್ಬಿಡ್ತಾ ಇದ್ದೀವಿ ನಾವು. ಹೀಗೆ ಅತಿಥಿಯಾಗಿ ಬಂದಂಥ ನಿಮಗೆ ನಾನು ಏನು ಕೊಡಲಿ ಅಂತ ದಶರಥ ಕೇಳ್ತಾನೆ. ದಶರಥನ ಎಲ್ಲ ಉಪಚಾರಗಳಿಂದ ಅತ್ಯಂತ ಸಂತುಷ್ಟಗೊಂಡಂತಹ ಮಹರ್ಷಿ ವಿಶ್ವಾಮಿತ್ರರು ಮುಖ್ಯ ವಿಷಯಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ,
ನನ್ನ ಸಿದ್ಧಾಶ್ರಮದಲ್ಲಿ ನಾನು ಸುದೀರ್ಘಕಾಲ ಒಂದು ವ್ರತವನ್ನು ಮಾಡಿದ್ದೀನಿ, ನಿಯಮಗಳನ್ನು ಪಾಲಿಸಿದ್ದೀನಿ. ಆ ವ್ರತಾಂತ್ಯದಲ್ಲಿ ನಾನು ಕೆಲವು ಯಾಗಗಳನ್ನು ಮಾಡಬೇಕಾಗಿದೆ, ಯಜ್ಞದಲ್ಲಿ ದೇವತಾಹುತಿಯನ್ನು ಕೊಡಬೇಕಾಗಿದೆ. ಹೆಚ್ಚು ಕಡಿಮೆ ಎಲ್ಲ ಮುಗಿದಿದೆ, ಆದರೆ ಈ ಯಾಗಾಂತದಲ್ಲಿ ಈ ಒಂದು ನನ್ನ ವ್ರತಾಂತದಲ್ಲಿ ಮಾಡಬೇಕಾದಂಥ ಯಜ್ಞಾದಿ ವಿಧಿಗಳಲ್ಲಿ ನಾನು ತೊಡಗಿದ್ರೆ ಸಾಕು, ನಮ್ಮ ಪ್ರದೇಶದಲ್ಲಿ ತಾಟಕ ಅಂತನೋ ಭಯಂಕರವಾದ ರಾಕ್ಷಸಿ ಇದ್ದಾಳೆ, ನರಭಕ್ಷಕಿ ಇದ್ದಾಳೆ, ಅವಳಿಗಿಬ್ಬರು ಮಕ್ಕಳಿದ್ದಾರೆ, ಸುಬಾಹು ಮತ್ತು ಮಾರೀಚ ಅಂತ. ಅವರೂ ರಾಕ್ಷಸರೇ, ಅತ್ಯಂತ ಬಲ ಇರುವಂತಹ ರಾಕ್ಷಸರು, ದೇಹಬಲ ಹಾಗೆ ವಿಕೃತವಾದ ಬುದ್ಧಿಬಲ ಉಳ್ಳಂತಹ ಈ ತಾಯಿ ಮತ್ತು ಎರಡು ಮಗಂದರು, ಈ ರಾಕ್ಷಸತ್ರಯ ನಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ. ನಾವು ಪವಿತ್ರವಾಗಿ ವ್ರತಧಾರಿಗಳಾಗಿ ಯಜ್ಞಾದಿಗಳನ್ನು ಶುರು ಮಾಡಿದ ತಕ್ಷಣ ಮಲ ಎಲ್ಲ ಬಗೆಯ ಕಸವನ್ನು, ರಕ್ತ, ಮಾಂಸ, ಮಜ್ಜೆಗಳನ್ನು ತಂದು ಯಜ್ಞಾಗ್ನಿಯಲ್ಲಿ ಆಗಿ ಎಲ್ಲವನ್ನು ಹಾಕಿ ಎಲ್ಲವನ್ನು ಅಪವಿತ್ರಗೊಳಿಸ್ತಾ ಇದ್ದಾರೆ. ನಾನು ಶಾಪ ಹಾಕ್ಬೋದು ಅಥವಾ ಅಸ್ತ್ರಾದಿಗಳನ್ನು ಪ್ರಯೋಗಿಸಬಹುದು, ಆದರೆ ನಾನೀಗ ವ್ರತಧಾರಿಯಾಗಿದ್ದೀನಿ. ವ್ರತದ ದೀಕ್ಷೆಯಲ್ಲಿರುವ ಕಾಲದಲ್ಲಿ ಕೋಪ ಮಾಡಿಕೊಡೋದು, ಶಾಪ ಹಾಕೋದು, ಅಸ್ತ್ರ ಪ್ರಯೋಗ ಮಾಡೋದನ್ನು ಮಾಡಬಾರ್ದು. ಹಾಗಾಗಿ ನನ್ನ ವ್ರತಾಂತ್ಯದವರೆಗೂ ನಾನು ಅದೇನೂ ಮಾಡೋ ಹಾಗಿಲ್ಲ. ಹಾಗಾಗಿ ಆ ರಾಕ್ಷಸರನ್ನು ಸಾಯಿಸಬೇಕಾಗಿದೆ. ಅಂಥ ಆ ರಾಕ್ಷಸರನ್ನು, ತಾಟಕ, ಸುಬಾಹು, ಮಾರೀಚರನ್ನು ಸಾಯಿಸೋದಕ್ಕೆ ಯೋಗ್ಯತೆ ಇರುವಂಥ, ಶಕ್ತಿ ಇರುವಂಥವನು ನಿನ್ನ ಮಗನಾದ ಶ್ರೀರಾಮಚಂದ್ರ. ಆ ರಾಮನನ್ನು ನನ್ನೊಂದಿಗೆ ಕಳಿಸ್ಕೊಡು, ರಾಮ ಅವರನ್ನು ಸಾಯಿಸ್ತಾನೆ, ತನ್ಮೂಲಕ ರಾಮನ ಕೀರ್ತಿ ಅಜರಾಮರವಾಗತ್ತೆ, ರಘುವಂಶಕ್ಕೆ ಅಪಾರವಾದ ಕೀರ್ತಿಯನ್ನು ತರ್ತಾನೆ. ಆ ರಾಕ್ಷಸ ಸಂಹಾರದ ಮೂಲಕ ಸಕಲ ಮುನಿಜನಗಳಿಗೆ ಒಂದು ಸನ್ಮಂಗಲವನ್ನು ಉಂಟು ಮಾಡಿದಂಥ ಪುಣ್ಯ ಆ ಲಕ್ಷ್ಮಿಯು ನಿನ್ನ ಮಗನ ವಶವಾಗತ್ತೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ. ದಶರಥನು ರಾಜನಾಗಿ ತುಂಬ ಸಂತೋಷವಾಗಿ ಏನು ಬೇಕಾದರೂ ಕೊಡೋಕ್ಕೆ ಸಿದ್ಧನಾಗಿದ್ದ. ಆದರೆ ಈ ಮಾತನ್ನು ಕೇಳಿದ ಕ್ಷಣ ದಶರಥನು ತಾನು ರಾಜ ಅಂತ ಮರೆತು ತಂದೆಯ ಭಾವದಿಂದ ಹೇಳ್ತಾನೆ, ಅಯ್ಯೋ ನನ್ನ ರಾಮನನ್ನ, ಅವನಿನ್ನು ಕಾಕಪೃಚ್ಛಧಾರಿ, ಈ ಕಾಕಪಕ್ಷ ಈ ಮಕ್ಕಳಿಗೆ ಹೆದರಿಕೆ ಆಗದಿರಲಿ ಅಂತ ಈ ಕಾಗೆಯ ಒಂದು ಸಣ್ಣ ಒಂದು ಗರಿಯನ್ನು ಇಲ್ಲಿ ಹಾಕೋದುಂಟು, ಅಥವಾ ಇದು ಹುಲಿಯುಗುರು ಕಟ್ಟೋದುಂಟು, ದೃಷ್ಟಿ ತಾಗದಿರಲಿ ಅಂತ, ಮಕ್ಕಳಿಗೆ ಭಯವಾಗದಿರಲಿ ಅಂತ. ಇನ್ನೂ ಅದನ್ನು ಧರಿಸಿರುವಂಥ ಮಗು ಅವನು, ಇನ್ನು 16 ಕಂಪ್ಲೀಟ್ ಆಗಿಲ್ಲ ನನ್ನ ರಾಮನಿಗೆ. ಅಂಥ ಚಿಕ್ಕ ವಯಸ್ಸನ್ನು ರಾಮನನ್ನು, ಅಂಥ ಪ್ರೊಫೆಷ್ನಲ್ ರಾಕ್ಷಸರನ್ನು, ಪಳಗಿದಂಥ ಭಯಂಕರರಾದಂಥ ರಾಕ್ಷಸರನ್ನು ಒಬ್ಬರಲ್ಲ 3 ಜನರನ್ನು ಸಂಹಾರ ಮಾಡೋಕ್ಕೆ ನನ್ನ ರಾಮನೇ ಆಗಬೇಕಾ? ನನ್ನ ಸೈನ್ಯವನ್ನು ಕಳಿಸ್ತೀನಿ, ಎಂಥೆಂಥ ವೀರಾದಿ ವೀರರನ್ನು ಕಳಿಸ್ತೀನಿ, ನಾನೇ ಬರ್ತೀನಿ, ಆದರೆ ನನ್ನ ರಾಮ ಬೇಡ ದಯವಿಟ್ಟು. ಅವನಿಗಿನ್ನೂ ವಿದ್ಯಾಭ್ಯಾಸ ಆಗಿದೆ ಅಷ್ಟೇ, ಥಿಯರಿ ಗೊತ್ತಿದೆ, ಇನ್ನೂ ಪ್ರಾಕ್ಟಿಕಲಾಗಿ ಯಾವ ಯುದ್ಧವನ್ನು ಮಾಡಿಲ್ಲ, ಯುದ್ಧದಲ್ಲಿ ಶತ್ರುವಿನ ಬಲಾಬಲಗಳನ್ನು ಗುರುತಿಸುವಷ್ಟು ಅವನಿಗೆ ಕೆಪಾಸಿಟಿ ಬೆಳೆದಿಲ್ಲ, ಅವನ ಕೈಲಿ ಆಗಲ್ಲ, ದಯವಿಟ್ಟು ಬೇಡ, ನಾನೇ ಬರ್ತೀನಿ ಅಂತ ಹೇಳ್ತಾನೆ ದಶರಥ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಇಲ್ಲ ಹೆದರಬೇಡ ದಶರಥ, ಖಂಡಿತವಾಗಿ ರಾಮನಿಗೆ ಆ ಯೋಗ್ಯತೆ ಇದೆ, ನಿನಗೆ ಗೊತ್ತಿಲ್ಲ, ಇಡೀ ಲೋಕಗಳೇ ಬೆರಗಾಗುವಂತಹ ಶಕ್ತಿ ಸಂಪನ್ನತೆ ಶ್ರೀರಾಮನಲ್ಲಿದೆ, ಯಾವ ರಾಕ್ಷಸನೂ ಏನೂ ಮಾಡಲಾರ, ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ನಿರ್ನಾಶ ಮಾಡುವಂಥ ಶಕ್ತಿ ನಿನ್ನ ಮಗನಲ್ಲಿದೆ, ಅವನಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ನಾನು ಕೊಡ್ತೀನಿ, ಕಳಿಸು ರಾಮನನ್ನು ಅಂತ. ಆದರೂ ದಶರಥ ಮೋಹಗ್ರಸ್ತನಾಗಿ ಹೇಳ್ತಾನೆ, ಅಯ್ಯೋ ರಾಮನನ್ನು ಮಾತ್ರ ನಾನು ಕಳಿಸೋದಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ತುಂಬ ಭಾವ ವಿಮಲನಾಗಿ ಬಿಡ್ತಾನೆ. ವಿಶ್ವಾಮಿತ್ರರಿಗೆ ಕೋಪ ಬಂತು. ನಾನಾ ಬಗೆಯಲ್ಲಿ ಹೇಳೋದು, ಪುಸಲಾಯಿಸೋದು ಅದೆಲ್ಲ ಬರಲ್ಲ, ಒಂದೇ ಮಾತು. ಹಾಗಾಗಿ ಅವರು ಕೋಪಗೊಂಡು ಹೇಳ್ತಾರೆ, ಸರಿ ನೀನು ರಘುವಂಶೀಯರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪು ಬರಲ್ಲ, ನೀನಾದರೂ ದಶರಥ ಮಹಾರಾಜ ಎಂದು ಯಥಾರ್ಥವನ್ನು, ಸತ್ಯಕ್ಕೆ ಎರಡು ರೂಪಗಳು, ಒಂದು ಯಥಾರ್ಥ ವಚನ ಇದ್ದದಿದ್ದ ಹಾಗೆ ಹೇಳುವಂಥದ್ದು, ಎರಡನೇದು ಕೊಟ್ಟ ಮಾತನ್ನು ಉಳಿಸುವಂಥದ್ದು, ಹೀಗೆ ನೀನು ಅದಕ್ಕೆ ತುಂಬ ಪ್ರಸಿದ್ಧನು ಸತ್ಯವಚನಕ್ಕೆ, ಅಂಥ ನೀನೇ ಕೊಟ್ಟ ಮಾತನ್ನು ಹಿಂದಿರುಗಿಸ್ತಾ ಇದೆಯಾ, ಕೊಡಲ್ಲ ಅಂತ ಹೇಳ್ತಾ ಇದೆಯಾ, ಏನು ಬೇಕಾದರೂ ಕೊಡ್ತೀನಿ ಅಂತ ಮಾತು ಕೊಟ್ಟಂಥವ್ನು ನೀನೇ, ಕೇಳಿದ ಕ್ಷಣ ಇಲ್ಲ ಅದು ಮಾತ್ರ ಕೊಡೋದಿಲ್ಲ ಅಂತ ಮಾತನ್ನು ಬದಲಾಯಿಸ್ತಾ ಇದೆಯಾ, ಇರಲಿ ಬಿಡು, ಮಾತನ್ನು ತಪ್ಪಿದವನಾಗಿ ನಿನ್ನ ಬಂಧು ಮಿತ್ರರೊಂದಿಗೆ ಸುಖವಾಗಿರು, ನಾನು ಹೊರಟೆ ಅಂತ ಕುಪ್ಪಿತಗೊಂಡಂತಹ ವಿಶ್ವಾಮಿತ್ರರು ಹೊರಟು ನಿಲ್ತಾರೆ. ತಕ್ಷಣವೇ ವಸಿಷ್ಠರು ತಡೀತಾರೆ, ದಶರಥ ಏನು ಮಾಡ್ತಾ ಇದೆಯಾ ನೀನು? ಮಹರ್ಷಿ ವಿಶ್ವಾಮಿತ್ರರು ಸ್ವತಃ ಆ ರಾಕ್ಷಸತ್ರಯವನ್ನು ನಿಮಿಷದಲ್ಲಿ ಭಸ್ಮ ಮಾಡುವಂಥ ಶಕ್ತಿ ಉಳ್ಳವರು. ಅವರು ಕೇವಲ ಮಹರ್ಷಿಯಲ್ಲ, ಪೂರ್ವಾಶ್ರಮದಲ್ಲಿ ಕೌಶಿಕ ಮಹಾರಾಜ, ಅತ್ಯಂತ ಬಲಶಾಲಿಯಾದಂಥ ಮಹಾರಾಜ, ಸಮಸ್ತ ಕ್ಷಾತ್ರ ವಿದ್ಯೆಗಳನ್ನು ಬಲ್ಲಂಥವರು. ಹಾಗಾಗಿ ಅವರಿಗೆ ಎಲ್ಲವೂ ಬರುತ್ತೆ. ಪ್ರಜಾಪತಿ ಕೃಶಾಶ್ವನ ಮಕ್ಕಳೇ ಈ ಎಲ್ಲ ಅಸ್ತ್ರಶಸ್ತ್ರಾದಿಗಳು. ಆ ಎಲ್ಲ ಅಸ್ತ್ರಶಸ್ತ್ರಾದಿಗಳು ಕೌಶಿಕ ಮಹಾರಾಜನಾಗಿದ್ದಂಥ ವಿಶ್ವಾಮಿತ್ರರಿಗೆ ಆ ಕಾಲದಲ್ಲೇ ಎಲ್ಲವೂ ಪ್ರಧಾನವಾಗಿತ್ತು. ಹಾಗಾಗಿ
ಆ ಕೌಶಿಕನಾದಂಥ ಮಹರ್ಷಿ ವಿಶ್ವಾಮಿತ್ರರಿಗೆ ಗೊತ್ತಿಲ್ಲದೆ ಇರುವ ಅಸ್ತ್ರವಿಲ್ಲ, ಶಸ್ತ್ರವಿಲ್ಲ, ಅದೇ ಅಲ್ಲ, ಈಗ ತನ್ನ ತಪೋಬಲದಿಂದ ಇನ್ನೂ ವಿಚಿತ್ರವಾದಂಥ, ಜಗತ್ತಿಗೆ ಪರಿಚಯವಿಲ್ಲದಂತಹ ಅದ್ಭುತ ಶಸ್ತ್ರಾಸ್ತ್ರಗಳನ್ನು ತಾನೇ ಸೃಷ್ಟಿ ಮಾಡಬಲ್ಲಂಥ ಮಹಾತ್ಮನಾಗಿದ್ದಾನೆ. ಅವನು ನಿನ್ನ ರಾಮನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ ಇದರಲ್ಲಿ ರಾಮನಿಗೆ ವಿಶೇಷ ಅನುಗ್ರಹವಿದೆ ಅನ್ನೋದನ್ನು ಮರಿಬೇಡ. ಸುಮ್ಮನೆ ಕಾರಣವಿಲ್ಲದೆ ನಮ್ಮ ಹತ್ರ ಬಂದು ರಾಮನನ್ನು ಕರ್ಕೊಂಡು ಹೋಗೋರಲ್ಲ ವಿಶ್ವಾಮಿತ್ರರು. ಅವರು ಏನೋ ದೊಡ್ಡ ಕೆಲಸಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ಮೋಹವನ್ನು ಪಕ್ಕಕ್ಕೆ ಇಟ್ಟು ರಾಮನನ್ನು ಕಳಿಸು ಅಂತ ಹೇಳ್ತಾರೆ ಮಹರ್ಷಿ ವಸಿಷ್ಠರು. ಮಹರ್ಷಿ ವಸಿಷ್ಠರು ಹೇಳಿದ ತಕ್ಷಣವೇ ದಶರಥ ಮನಸ್ಸು ನಿರ್ಮಲವಾಗುತ್ತೆ. ಮೋಹವು ಇಳಿದು ಆ ಮಹರ್ಷಿ ವಿಶ್ವಾಮಿತ್ರಗಳ ಸದುದ್ದೇಶವನ್ನು ಅವನು ಗುರುತಿಸಿ ರಾಮನನ್ನು ಕಳಿಸ್ಕೊಡೋದಕ್ಕೆ ಒಪ್ಪಿಕೊಳ್ತಾನೆ. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.